ಕೆಲವೇ ನಿಮಿಷಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ನಾಮಪತ್ರವನ್ನು ಸಲ್ಲಿಸ್ತಾರೆ. ಸದ್ಯ ದೇವಾಲಯಗಳಿಗೆ ಸುತ್ತಿದ್ದಾರೆ, ದೇವಾಲಯದಲ್ಲಿ ಭಗವಂತನ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ನಾಮಿನೇಷನ್ ಬಳಿಕ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಸಮಾವೇಶ ನಡೆಯುತ್ತೆ. ಬಹಳ ಮುಖ್ಯವಾದಂಥ ವಿಚಾರ ಇದು. ಮಂಡ್ಯ ಅಂದಾಗ ವಿಶೇಷವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಗಮನ ಸೆಳೆಯುವಂಥ ಕ್ಷೇತ್ರ ಅಂತಲೇ ಹೇಳಬಹುದು. ಸೊ ನಾಮಿನೇಷನ್ ಬಳಿಕ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ ನಂತರದ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಂಡ್ಯ ವಿವಿ ಆವರಣದಲ್ಲಿ ಸಮಾವೇಶ ನಡೆಯುತ್ತೆ. 1 ಲಕ್ಷಕ್ಕೂ ಅಧಿಕ ಜನ ಸೇರ್ತಾರೆ. ಕಾಂಗ್ರೆಸ್ ವಿರುದ್ಧ ಮೈತ್ರಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ತಮ್ಮ ಅಸಮಾಧಾನವನ್ನ ಆಡಳಿತ ಸರ್ಕಾರದ ಆಡಳಿತವನ್ನ ಇಲ್ಲಿ ಪ್ರಶ್ನೆ ಮಾಡಲಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಷ್ಟೇ ಬಾಕಿ ಇರುವಂಥದ್ದು, 9:30 ಆಯಿತು. ಇನ್ನು ಕರೆಕ್ಟ್ 60 ನಿಮಿಷಕ್ಕೆ ಅಂದರೆ ಸರಿಸುಮಾರು 1 ಗಂಟೆ ನಂತರದ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರೆ. ನಂತರ ಏನು ಬೃಹತ್ ಸಮಾವೇಶ, ಸಮಾವೇಶದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಘಟಾನುಘಟಿ ನಾಯಕರು ಭಾಗಿಯಾಗ್ತಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನು ಇಲ್ಲಿ ಪ್ರಶ್ನೆ ಮಾಡಲಿದ್ದಾರೆ. ಸೊ ಈಗಾಗಲೇ 9 ಗಂಟೆಗೆ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯ, ಹೀಗೆ ಅರಕೇಶ್ವರ ದೇವಸ್ಥಾನಗಳಲ್ಲಿ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ನಂತರ ನಾಮಿನೇಷನ್, ಆಮೇಲೆ ಸಮಾವೇಶ. ರೈಟ್, ರಾಮಪತ್ರ ಸಲ್ಲಿಕೆಗೂ ಮುನ್ನ ಎಚ್ ಡಿ ಕುಮಾರಸ್ವಾಮಿಯವರು ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಂಡ್ಯ ನಗರದ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಂತರ ಏನು ದೇವಾಲಯಗಳ ಕಾರ್ಯಕ್ರಮದ ನಂತರ ಕಾವೇರಿ ವಿಶ್ವೇಶ್ವರಯ್ಯ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ರೈಟ್, ಎಷ್ಟೊತ್ತಿಗೆ ಅದು ಕೂಡ ಬಹಳ ಮುಖ್ಯ. 9:00 ಅಂದರೆ ರೈಟ್ ನೌ, ಈಗ ಕಾವೇರಿ ಭವನ ಮುಂಭಾಗ ಇರುವಂತಹ ಜಯಚಾಮರಾಜೇಂದ್ರ ಒಡೆಯರ್ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. 9:45 ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. 10 ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ 1/2 ಗಂಟೆಯಲ್ಲಿ ಅಂದರೆ 10:00 ಸರಿಯಾಗಿ ಶುಭ ಗಳಿಗೆಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನು ಡಿ ಸಿ ಕಚೇರಿಯಲ್ಲಿ ಮಾಡ್ತಾರೆ. ಮಂಡ್ಯದಲ್ಲಿ ದೋಸ್ತಿಗಳ ಬೃಹತ್ ಶಕ್ತಿ ಪ್ರದರ್ಶನ ನಡೆಯುತ್ತೆ. ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರಕ್ಕೆ ದಳಪತಿಗಳ ಪ್ರತ್ಯಾಸ್ತ್ರ. ಬಹಳ ಮುಖ್ಯವಾಗಿ ಮಂಡ್ಯದಲ್ಲಿ ದೋಸ್ತಿಗಳು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆಡಳಿತ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಲಿದ್ದಾರೆ. ಎಚ್ ಡಿ ಕೆ ನಾಮಪತ್ರ ಸಲ್ಲಿಕೆಗೆ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗ್ತಿದ್ದಾರೆ. ಒಕ್ಕಲಿಗ ಲಿಂಗಾಯತ ಮೈಸೂರು ಅರಸರ ಸಮಾಗಮ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರಕ್ಕೆ ದಳಪತಿಗಳ ಪ್ರತ್ಯಾಸ್ತ್ರ ಇಲ್ಲಿ ಬಹಳ ಮುಖ್ಯ. ಅಂದರೆ ಕಾಂಗ್ರೆಸ್ ಒಕ್ಕಲಿಗ ಅನ್ನುವಂತಹ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷ ಅಂತ ಏನು ಕರೆಸ್ಕೊಳ್ತಾ ಇದೆ ಅದು ಪ್ರತ್ಯಾಸ್ತ್ರವನ್ನು ಹೇಗೆ ಅಂತ ಹೇಳಿದ್ರೆ ಒಕ್ಕಲಿಗ ಲಿಂಗಾಯತ ಮೈಸೂರು ಅರಸರ ಸಮಾಗಮ ಅಂಥೇಳಿ ಇಲ್ಲಿ ಪ್ರತ್ಯಾಸ್ತ್ರವನ್ನು ಪ್ರತ್ಯುತ್ತರವನ್ನು ಕೊಡುವಂಥ ಪ್ರಯೋಗವನ್ನು ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ನಾವೇನೇ ಎಷ್ಟೇ ಮಾತಾಡಿದ್ರೂ ಕೂಡ ಇದು ಜಾತಿ ರಾಜಕಾರಣವೇ. ಅಂತಿಮವಾಗಿ ಒಬ್ಬ ಮತದಾರ ಕೂಡ ಸೂಕ್ತ ಅಭ್ಯರ್ಥಿಯ ಆಯ್ಕೆಯ ಸಂದರ್ಭದಲ್ಲೇ ಜಾತಿಯನ್ನು ನೋಡುವಂಥ ವ್ಯವಸ್ಥೆ ಎಲ್ಲಿವರೆಗೂ ಹೋಗೋದಿಲ್ಲ, ಸುಧಾರಣೆ ಅಸಾಧ್ಯ. ಈ ಕ್ಷಣಕ್ಕೂ ಕೂಡ ಜಿ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡುತ್ತೆ. ಸೂಕ್ತ ಅಭ್ಯರ್ಥಿ ಅಂದರೆ ಜಾತಿ ಆಧಾರದಲ್ಲಲ್ಲ, ಸೂಕ್ತ ಅಭ್ಯರ್ಥಿ ಅಂದರೆ ಆಸ್ತಿ ಐಶ್ವರ್ಯ ಎಷ್ಟು ಹೊಂದಿದ್ದಾನೆ ಅನ್ನೋದ್ರಲ್ಲಲ್ಲ, ಆತನ ಶಿಕ್ಷಣ ಏನು, ಆತ ಒಂದು ಪಕ್ಷ ಆಯ್ಕೆಯಾದರೆ ಸಂಸದನಾದರೆ ಹೇಗೆ ಕ್ಷೇತ್ರದ ಜೊತೆ ನಿಂತ್ಕೊಳ್ತಾನೆ ಅನ್ನೋದು ಬಹಳ ಮುಖ್ಯ. ಆಯಾಮದಲ್ಲಿ ಮತವನ್ನು ಹಾಕಬೇಕು. ಬಟ್ ಇಲ್ಲಿ ರಾಜಕೀಯ ಪಕ್ಷಗಳು ಹಾಗೇ ಇದ್ದಾವೆ, ಮತದಾರ ಪ್ರಭುಗಳು ಕೂಡ ಹಾಗೇ ಇದ್ದಾರೆ. ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಅಂತ ಪ್ರಯೋಗ ಮಾಡಿದ್ರೆ ಇದೀಗ ಒಕ್ಕಲಿಗ ಲಿಂಗಾಯತ ಮೈಸೂರು ಅರಸರ ಸಮಾಗಮ ಅಂಥೇಳಿ ಮೈತ್ರಿ ಪಕ್ಷಗಳು ಇದೀಗ ಪ್ರತ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರೋದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅಪ್ಡೇಟ್ ಇದೆ. ಎಚ್ ಡಿ ಕೆ ಪರ ಘಟಾನುಘಟಿ ನಾಯಕರು ಮಂಡ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಯಾರ್ಯಾರು? ಬಿ ಎಸ್ ಯಡಿಯೂರಪ್ಪನವರು, ಯದುವೀರ್ ಒಡೆಯರ್, ಗೋವಾ ಸಿ ಎಂ ಪ್ರಮೋದ್ ಸಾವಂತ್, ಎಚ್ ಡಿ ಕೆ ಪುತ್ರ ನಿಖಿಲ್, ಮಂಡ್ಯದ ಮಾಜಿ ಸಚಿವರು, ಶಾಸಕರು, ಸ್ಥಳೀಯ ಮುಖಂಡರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಾಮಪತ್ರ ಸಲ್ಲಿಕೆ ಮಾಡೋದು, ನಾಮಪತ್ರ ಸಲ್ಲಿಕೆಯ ನಂತರ ಸಮಾವೇಶ, ಸಮಾವೇಶದಲ್ಲಿ ಏನು ಮಾತಾಡ್ತಾರೆ, ಯಾವ ಅಜೆಂಡಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ಲ್ಯಾನನ್ನು ಮಂಡ್ಯ ಕ್ಷೇತ್ರದಲ್ಲಿ ಮಾಡಿಕೊಂಡಿದ್ದಾರೆ. ಏನದು ಪ್ಲ್ಯಾನ್, ಈ ಕುರಿತ ಹೆಚ್ಚಿನ ಮಾಹಿತಿನ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ಇವತ್ತು ಶುಭ ಗಳಿಕೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ, ನಂತರ ಏನು, ಏನೇನು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ?
ಎಸ್ ಡಿ ವೇಸ್ಟ್ ಏನ್ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಆಗಿರೋ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇದು ಕೂಡ ಬಿಜೆಪಿ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಕಣಕ್ಕಿಳಿದು ನಾಮಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆ ಇರುವಂತದ್ದು. ಈಗಾಗಲೇ ಕೂಡ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಈಗ ಟೆಂಪಲ್ ರನ್ ಅನ್ನ ಮಾಡ್ತಾ ಇದಾರೆ. ಮೊದಲು ಅರ್ಕೇಶ್ವರ ದೇಗುಲ, ನಂತರ ಮಂಡ್ಯದ ಶಕ್ತಿ ದೇವಾಲಯದ ಕಾಳಿಕಾಂಬ ದೇಗುಲ, ನಂತರ ಲಕ್ಷ್ಮಿ ದೇವಾಲಯದ ದೇಗುಲ ಸೇರಿದಂತೆ ಏನು ಜಿಲ್ಲೆಯಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಹಾಗೂ ಬಾಬುರಾಮ್ ಜಗಜ್ಜೀವನ ಪ್ರತಿಮೆ ಹಾಗೂ ಕಾವೇರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ 10:30 ವೇಳೆಗೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆ ಇರುವಂತದ್ದು. ಈಗಾಗಲೇ ಕೂಡ ಸಾಕಷ್ಟು ಎಚ್ಡಿಕೆ ಅಭಿಮಾನಿಗಳು ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಈಗ ಬೆಳಿಗ್ಗೆಯಿಂದನೇ ಕೂಡ ಅವರು ಟೆಂಪಲ್ ಅನ್ನ ಮಾಡುವ ಮೂಲಕ ಮೊದಲು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ನಾಮಪತ್ರ ಸಲ್ಲಿಕೆಗೆ ಹೋಗ್ತಾರೆ. ನಾಮಪತ್ರ ಸಲ್ಲಿಕೆಯ ವೇಳೆ ಕೂಡ ಇವತ್ತು ಹಲವು ಮೈತ್ರಿ ಪಕ್ಷದ ನಾಯಕರು ಸೇರಿದಂತೆ ಜೆಡಿಎಸ್ ನ ಪ್ರಮುಖರು ಕೂಡ ಹಾಜರಿರುವಂತದ್ದು. ಈಗಾಗಲೇ ಕೂಡ ಏನೀಗ ಈ ಒಂದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಏನೋ ಗೋವಾ ಸಿಎಂ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಮೈಸೂರಿನ ಲೋಕಸಭಾ ಅಭ್ಯರ್ಥಿಯಾದಂತಹ ಯದುವೀರ್ ಕೃಷ್ಣರಾಜ ಒಡೆಯರ್ ಸೇರಿದಂತೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಹಾಗೂ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪ ಸೇರಿದಂತೆ ಹಲವು ರಾಜ್ಯ ಮಟ್ಟದ ನಾಯಕರು ಕೂಡ ಇವತ್ತು ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ 11:30 ಮಂಡ್ಯದ ವಿವಿ ಆವರಣದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದು ಆ ಒಂದು ಸಮಾವೇಶದಲ್ಲಿ ಇವತ್ತು ಸಾರ್ವಜನಿಕರು ಉದ್ದೇಶಿಸಿ ಇವತ್ತು ಭಾಷಣ ಮತ ಪ್ರಚಾರದ ಭಾಷಣವನ್ನ ಮಾಡಲಿದ್ದಾರೆ. ಜೊತೆಗೆ ಏನು ಕಾಂಗ್ರೆಸ್ ಪಕ್ಷ ಈಗ ಒಕ್ಕಲಿಗ ಅಸ್ತ್ರವನ್ನ ಬಳಸಿ ಜಿಲ್ಲೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಹಗ್ಗ ಇಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಕೂಡ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಇವತ್ತು ಏನೀಗ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಅಸ್ತ್ರವನ್ನು ಕೂಡ ಬಳಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗೇನೆ ಏನೀಗ ಜಾತಿ ವಿರೋಧಿ ಹಾಗೂ ಒಕ್ಕಲಿಗ ನಾಯಕರಿಲ್ವೇ ಅನ್ನೋ ಮಾತಿಗೆ ಕೂಡ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕುಮಾರಸ್ವಾಮಿ ಅವರು ಕೂಡ ಜಿಲ್ಲೆಯ ಬಗ್ಗೆ ಸಾಕಷ್ಟು ಕಳಕಳಿಯನ್ನು ಇಟ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಜಿಲ್ಲೆಯಲ್ಲಿ ಹೊರಗಿನಿಂದ ಬಂದು ಯಾಕೆ ನಿಲ್ಲಬಾರದು, ಯಾಕೆಂದ್ರೆ ಕುಮಾರಸ್ವಾಮಿ ಬಂದು ನಿಂತಾಗ ಮಂಡ್ಯಕ್ಕೆ ಈಗ ಹಲವು ನಾಯಕರು ಕಾಂಗ್ರೆಸ್ ನಾಯಕರು ಕುಹುಕ ಆಡ್ತಾ ಇದಾರೆ. ಆದ್ರೆ ಅವರ ನಾಯಕರು ಹೋಗಿ ವೈನಾಡ್ನಲ್ಲಿ ನಿಂತ್ಕೊಂಡ್ರೆ ವೈನಾಡ್ಗೂ ರಾಹುಲ್ ಗಾಂಧಿ ಏನು ಸಂಬಂಧ? ಒಂದ್ ಕಡೆ ಇಂದಿರಾ ಗಾಂಧಿ ಅವರು ಕೂಡ ಚಿಕ್ಕಮಂಗಳೂರಿನಲ್ಲಿ ಸ್ಪರ್ಧೆ ಮಾಡಿದ್ರು, ಅವ್ರಿಗೂ ಚಿಕ್ಕಮಂಗಳೂರು ಏನು ಸ್ಪರ್ಧೆ ಸಂಬಂಧ? ಹೀಗೆ ಹಲವಾರು ಪ್ರಶ್ನೆಗಳು ಎತ್ತಿ ಇವತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಯುವಂತ ಕೆಲಸವನ್ನು ಕೂಡ ಇವತ್ತು ಈ ಒಂದು ಸಮಾವೇಶದಲ್ಲಿ ಮಾಡುವಂತ ಕೆಲಸವನ್ನ ಜೆಡಿಎಸ್ ನಾಯಕರು ಹಾಗೂ ಬಿಜೆಪಿ ನಾಯಕರು ಮಾಡಲಿರುವಂತದ್ದು. ಹಾಗೇನೇ ಕೂಡ ಏನೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆಲ್ಲ ಜನರನ್ನ ಲೂಟಿ ಮಾಡ್ತಾ ಇದೆ, ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಜನರಿಗೆ ಯಾವ ರೀತಿ ಮಂಕು ಬೋದಿಯನ್ನು ಎತ್ತಾ ಇರೋದ್ರು ಕೂಡ ಕುರಿತಾಗಿ ಇವತ್ತು ಸಮಾವೇಶದಲ್ಲಿ ನಾಯಕರು ಮಾತನಾಡಲಿರುವಂತದ್ದು. ದಿವೇಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.